ನಮಸ್ತೆ, ಇದು ದಿ ಬ್ಯಾಂಗ್ಲೋರ್ ಮೀಡಿಯಾ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಮತ್ತೊಂದು ಗ್ಯಾಂಗ್ ರೇಪ್, ಹೃದಯ ಘಾಸಿಗೊಳಿಸುವ ಒಂದು ಘಟನೆ ಇದೇ 10 ದಿನಗಳ ಹಿಂದೆ ನಡೆದಿದೆ. 23 ವಯಸ್ಸಿನ ಹೆಣ್ಣು ಮಗಳ ಮೇಲೆ 4 ಕಾಮುಕರು ಕ್ರೂರವಾಗಿ ಹಿಂಸಿಸಿ ಅತ್ಯಾಚಾರ ಎಸಗಿದ್ದಾರೆ. ಇದರಲ್ಲಿ ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಏನೆಂದರೆ, 2 ಹೆಣ್ಣು ಮಹಿಳೆಯರು ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಈ ಘಟನೆಯು ರಾಮಮೂರ್ತಿ ನಗರದ NRI ಲೇಔಟ್ನಲ್ಲಿ ನಡೆದಿದ್ದು, ಈ ದುಷ್ಕೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಎಚ್ಚೆತ್ತುಕೊಂಡ ರಾಮಮೂರ್ತಿ ಠಾಣೆಯ ಪೊಲೀಸರು ಈ 4 ಆರೋಪಿಗಳನ್ನು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಉಳಿದ ಆರೋಪಿಗಳಿಗಾಗಿ ತೀವ್ರ ಶೋಧ ಮಾಡಲಾಗುತ್ತಿದೆ. ಈ ಘಟನೆಯಲ್ಲಿ 6 ಆರೋಪಿಗಳಾದ ರಿಫಾಜುಲ್ ರಿದಾಯಿ ಬಾಬಾ, ರಾಕೀಬುಲ್ಲಾ ಇಸ್ಲಾಂ ಸಾಗರ್ ಹಾಗೂ ಮೊಹಮ್ಮದ್ ಶೇಖ್, ಈ ಮೊಹಮ್ಮದ್ ಶೇಖ್ನ ಪತ್ನಿಯಾದ ಕಾಜಲ್ ಹಾಗೂ ತಂಗಿ ನುಸ್ರತ್ ಮತ್ತು ಸಂತ್ರಸ್ತೆಯಾದ ಆ ಮಹಿಳೆಯು ಕೂಡ ಬಾಂಗ್ಲಾದೇಶಕ್ಕೆ ಸೇರಿದವಳು ಹಾಗೂ ಒಬ್ಬ ಆರೋಪಿ ಅಖಿಲ್ ಹೈದರಾಬಾದ್ಗೆ ಸೇರಿದವನು. ಈ ಘಟನೆಯಲ್ಲಿ ಶಾಮೀಲಾದ ರಿಫಾಜುಲ್ ರಿದಾಯ್ 2014 ಢಾಕಾದಲ್ಲಿ ನಡೆದ ಒಂದು ದರೋಡೆಯಲ್ಲಿ ಶಾಮೀಲಾಗಿರುವುದು ಕಂಡುಬಂದಿದೆ. ಅನಂತರ ಪ್ರೀತಿಯ ಹೆಸರಿನಲ್ಲಿ ಈ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರೆದು ಬರುತ್ತಾನೆ. ಬೆಂಗಳೂರಿಗೆ ಬಂದು ಫೇಕ್ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಇಲ್ಲಿಯೇ ವಾಸಿಸಲು ಪ್ರಾರಂಭಿಸುತ್ತಾನೆ. ಬಂದ ಕೆಲವು ದಿನಗಳ ನಂತರ ಅವನ ಸಂಗಡಿಗರ ಜೊತೆ ಸೇರಿ ಈ ಅತ್ಯಾಚಾರ ಮಾಡುತ್ತಾನೆ. ಇದರಿಂದ ಭಯಭೀತಳಾದ ಆ ಮಹಿಳೆಯು ಅವಳ ಒಬ್ಬ ಗೆಳೆಯನ ಸಹಾಯ ಪಡೆದು ಕೇರಳ ರಾಜ್ಯದ ಕಲಿಕೋಟೆಗೆ ತಲುಪಿದಳು. ಈ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನು ವಿಚಾರಣೆ ನಡೆಸಿದ ಪೊಲೀಸರು ಬಳಿಕ ಶುಕ್ರವಾರದ ಮುಂಜಾನೆ ಕೃತ್ಯ ನಡೆದಿದ NRI ಲೇಔಟ್ನ ಸಮೀಪದ ಮನೆ ಪರಿಶೀಲಿಸಿ ಅಲ್ಲಿಂದ ಅವರನ್ನು ಬಂಧಿಸಿ ಕರೆದುಕೊಂಡು ಬರುವ ವೇಳೆ ಈ 2 ಆರೋಪಿಗಳು ಮೂತ್ರ ವಿಸರ್ಜನೆಯ ನೆಪ ಒಡ್ಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಕೂಡಲೇ ಜಾಗೃತರಾದ ಇನ್ಸ್ಪೆಕ್ಟರ್ ಮೆಲ್ವಿನ್ ಅವರು ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿ ಶರಣಾಗುವಂತೆ ಹೇಳಿದ್ದಾರೆ. ಇದಕ್ಕೂ ಕ್ಯಾರೆ ಎನ್ನದೆ ಓಡುತ್ತಿದ್ದ ಆ ಆರೋಪಿಗಳನ್ನು ಕೊನೆಗೆ ಇನ್ಸ್ಪೆಕ್ಟರ್ ಮೆಲ್ವಿನ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆದ ಅರವಿಂದ್ ಅವರಿಬ್ಬರ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಆ ಮಹಿಳೆಯ ಮೊಬೈಲ್ ಸಂಖ್ಯೆಯನ್ನು ಆಧರಿಸಿ ಆಕೆ ಕೇರಳದ ಕಲಿಕೋಟೆಯಲ್ಲಿ ಇರುವುದನ್ನು ಪತ್ತೆ ಹಚ್ಚಿ ಪೊಲೀಸರು ಆಕೆಯನ್ನು ಬೆಂಗಳೂರಿಗೆ ಕರೆತರುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇನ್ನೂ ನವೀಕರಿಸಿಲ್ಲ. ಈ ಕೃತ್ಯವನ್ನು ಎಸಗಿರುವ ಆರೋಪಿಗಳನ್ನು ಕಠಿಣವಾಗಿ ಶಿಕ್ಷಿಸಬೇಕಾಗಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ಎಷ್ಟೇ ಕಠಿಣವಾದ ಕಾನೂನಿದ್ದರೂ ಇಂತಹ ದುಷ್ಕೃತ್ಯದ ಸಂಖ್ಯೆ ಇನ್ನೂ ಇಳಿಕೆಯಾಗಿಲ್ಲ. ಇನ್ನಾದರೂ ಮಹಿಳೆಯರು ಜಾಗೃತರಾಗಿರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಇದು ನೀವು ನೋಡ್ತಾ ಇದ್ದೀರಾ ದಿ ಬ್ಯಾಂಗ್ಲೋರ್ ಮೀಡಿಯಾ.